ಕಾವ್ಯಾನಂದ್ರ ಹೇಳಿದಂಗೆ ಬಹುಶಃ ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವು ಎಲ್ಲ ಎದುರಿಗಿದೆ. ಅವರು ಶರಣು ಬರೆದಿರುವಂತಹದ್ದು, ಶರಣ ಪರಂಪರೆಯ ಚಳವಳಿಯ ಅನೇಕ ಶರಣರು ಉಚ್ಚಾರ ಮಾಡಿರುವಂತಹ ಮಾತುಗಳು ಸುಳ್ಳೇನಲ್ಲ, ಅವರು ಇವತ್ತು ನಿಜ ಆಗ್ತಾ ಇದ್ದಾರ. ಯಾವ ನೆಲದೊಳಗೆ ನಾನು ಶಂಕರಣ್ಣಗೆ ಅದನ್ನೇ ಹೇಳ್ತಾ ಇದ್ದ, ಕೌನ್ ಡೌನ್ ಶುರುವಾಗಿದ್ದ ಅಂತೇಳಿ. ಬಹುಶಃ ಎಲ್ಲಾ ಕಡೆಗೆ ಎಲ್ಲರ ಮುಖ, ಬಹುಶಃ ಬೆಳಗಾವಿ ಜಿಲ್ಲೆಯವರು ಅಷ್ಟೇ ಇವತ್ತು ಶರಣರು ಬೆಳಗಾವಿಗೆ ಬರ್ತಾ ಇಲ್ಲ. ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಮೊನ್ನೆ ಬೆಂಗಳೂರಿಗೆ ಹೋದಾಗ 10ನೇ ತಾರೀಕು 11ನೇ ತಾರೀಕು ಚರ್ಚೆ ಇಟ್ಟಿದ್ರ ಬಗ್ಗೆ, ಅಲ್ಲಿ ಅನೇಕ ಶರಣರು, ಮೈಸೂರವರು, ಹಾಸನವರು, ಮಡಿಕೇರಿಯವರು, ಬೆಂಗಳೂರವರು, ಆ ಭಾಗದವರು ಎಲ್ಲರೂ ದಿವಸ ಕರೆ ಮಾಡ್ತಾರೆ. ನಾವು ಯಾವಾಗ 22ನೇ ತಾರೀಕು ಆಗಿತ್ತು, ಯಾವಾಗ ಸಮಾವೇಶಗೊಂಡಿದೆ ಅಂತೇಳಿ. ಬಹುಶಃ ಇವತ್ತು ಬೆಳಗಾವಿಯ ಸಮಸ್ತ ಜಿಲ್ಲೆ ಬಾಂಧವರು ನಾವೆಲ್ಲ ಸನ್ನದ್ಧರಾಗಬೇಕು. ಇವತ್ತು ನಿರ್ಣಾಯಕ ಕಾಲಘಟ್ಟ, ನಾಡಿಗೆ ಸಂದೇಶ ಕೊಡುವಂತ, ನಾಡನ್ನೇ ಮುಖಾಂತರಿಗೆ ನೋಡುವಂತ ಶಕ್ತಿ ಸಂಘಟನೆ ಯಾವಾಗ ಇದ್ರೆ ಬೆಳಗಾವಿಯಲ್ಲಿ ಇದ್ದ ಸಂಘಟನೆ ಇದಕ್ಕೆ ದೊಡ್ಡ ಶಕ್ತಿ. 14 ವರ್ಷಗಳ ಹಿಂದೆ ಹುಟ್ಟಿರುವಂತ ಈ ಚಳವಳಿ ಮೊದಲು ಇತ್ತಿದೆಯಲ್ಲ, ಆದ್ರೆ ಬೆಳಗಾವಿಯೊಳಗೆ ಸ್ವಲ್ಪ ಅಲ್ಲಾಡಕ್ಕಿಂತ ಮೊದಲಿಂದ ಅಲ್ಲಾಡ್ಕೊತಿತ್ತು. ಹ್ಯಾಂಗ ಏನು ಅಂತೇಳಿ ಬಹುಶಃ ನೀವೆಲ್ಲ ಏನ್ ಗಟ್ಟಿಯಾಗಿ ನಿಂತೀರಿ, ನೀವು ಬಿತ್ತಿದ ಬೀಜ, ನೀವು ಮಾಡಿದ ಶ್ರಮ, ಇವತ್ತು ನೀವು ನಿಜವಾಗ್ಲೂ ಶ್ರದ್ಧೆಯಿಂದ ಶಂಕರಣ್ಣ ಹೇಳಿದ್ರಲ್ಲ, ನಾವು ನಿರ್ಮಲವಾಗಿ ಮಾಡಿದ ಮನಸ್ಸಿನ ಫಲ ಯಾವಾಗಲೂ ಮುಂದೊಂದು ದಿವಸ ಕೊಡ್ತದ ಅನ್ನೋ ಕಾರಣಕ್ಕಾಗಿ ನೀವು ಮಾಡಿದ ಒಂದು ಭಕ್ತಿಯ ಶ್ರದ್ಧೆಯ ಫಲ ನಾಳೆ 22ನೇ ತಾರೀಕು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಕೆ ಆಗ್ತದನ್ನುವಂತ ಕಾರ್ಯಕ್ರಮ ಗೊತ್ತು ನಿಮಗ ಎಷ್ಟು ಕಷ್ಟಗಳದ ಅಂತೇಳಿ, ಎಷ್ಟು ಸಂಘರ್ಷ ಇದೆ ಅಂತೇಳಿ. ಇವತ್ತು ಒಂದು ಕಡೆಗೆ ಪಂಚಾಚಾರ ದೊಡ್ಡ ಪ್ರಭಾವ ಅಪ್ಪಿ ನೋಡ್ರಿ, ನಮ್ ಬಿಟ್ಟು ಬಿಡ್ರಿ ಅಂತ ಆಗ್ತಾ ಇಲ್ಲ, ನಾವ್ ಬ್ಯಾಡ್ರಿ, ನಾವ್ ಬ್ಯಾರೆ ಅಂತ ಹೇಳಕತ್ತೀವಿ. ಏ ಇಲ್ಲ ಇಲ್ಲ, ಮನುಷ್ಯರ ಜೊತೆಗೆ ನೀವು ಬೇಕಾಗಬೇಕು ಅಂತಾರ. ಕಾರಣ ನಮ್ಗೆ ಬಿಟ್ಟರೆ ಅಸ್ತಿತ್ವ ಇಲ್ಲ, ಅವ್ರಿ ನಮ್ ಬಿಟ್ಟರೆ ಏನೂ ಅಸ್ತಿತ್ವ ಇಲ್ಲ. ನಮ್ ವಚನ, ನಮ್ ಸಿದ್ಧಾಂತ, ನಮ್ಮ ಪರಂಪರೆ, ಅವ್ರು ಪಕ್ಕ ಪೂಜಾರಿ ಕಂಡ್ರೆ, ಅವರು ಪಕ್ಕ ಪೂಜಾ ಮಾಡ್ಕೊತಿದ್ದ, ಅವರು ಪಕ್ಕ ಬರೇ ಶೈಲಿ ವ್ಯವಸ್ಥೆಯೊಳಗ ಬದುಕಿ ಬಂದವರು. ಚೆನ್ನಯ್ಯ ನನ್ನಯ್ಯ ಕಕ್ಕಯ್ಯನ ಮನೆಯಲ್ಲಿ ಕಾಣಿಸಿಕೊಳ್ಬೇಕಾದ ನಮ್ಮ ಮಠಾಧೀಶರು ಈ ಪ್ರಗತಿಪರ ನಿರ್ಮಾಣಗಳಲ್ಲಿ ಕೂಡ ಅಡಪಲ್ಲಕ್ಕೆ ಅಂತ ಕಾಲ ಕಳೀತಾ ಇದ್ದಾರಂದ್ರೆ ಅವ್ರಿಗೆ ಇನ್ನೂ ಬುದ್ಧಿ ಯಾವಾಗಬಹುದು ಅಂತೇಳಿ. ನಿಜವಾದ ಜಗದ್ಗುರು ನಮ್ಮ ನಾಡಿನ ದಿವ್ಯ ಚೇತನ, ಈ ನಾಡಿಗೆ ಬೆಳಕು ಕೊಟ್ಟವನು ಬಸವಣ್ಣ. ಅಂತ ಬಸವಣ್ಣನ ಎಲ್ಲಿವರೆಗೆ ಗುರು ಅಂತ ಒಪ್ಪಿಕೊಳ್ಳಂಗಿಲ್ಲ, ಅವ್ರಿಗೆ ಬುದ್ಧಿ ಬರಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಯಾಕಂದ್ರ ನಿನ್ನೆ ಮೊನ್ನೆ ಹುಟ್ಕೊಂಡವರು, ನಿನ್ನೆ ಮೊನ್ನೆ ಉದಯ ಆದವರು, ಇಷ್ಟು ಪ್ರಮಾಣವಾಗಿ ಅವರು ಆಲೋಚನೆ ಮಾಡ್ಕೊಂಡು ಹೊರಟಾರ ಅಂತಂದ್ರ, ಒಂದು ಕಡೆ ಅವ್ರ ವಿರೋಧ, ಒಂದು ಕಡೆಗೆ ನಮ್ಮಡೆಗೆ ಇರುವಂತ ನಮ್ಮವ್ರ ವಿರೋಧ. ಯಾರ ವಿರೋಧ ಆದ್ರೆ ಏನು, ಆದ್ರ ಬಸವ ಪ್ರಜ್ವಲನದ ಜ್ಯೋತಿ ಲಿಂಗಾಯತ ಧರ್ಮ ಬೆಳಗುವಂತ ಕೀರ್ತಿ ಅದು ಬೆಳಗ್ಗೆ ಬೆಳಗ್ತದ. ಇವತ್ತು ಯಾರು ತಡೆಯೋ ಶಕ್ತಿ ಇಲ್ಲ, ಇದನ್ನ ನೆನಪಿಸ್ಕೊಡ್ರಿ. ಅಖಿಲ ಭಾರತ ಲಿಂಗಾಯತ ಮಹಾಸಭ ಮಾಡೋದಕ್ಕ ಶಂಕರಣ್ಣ ಬಿಜಾಪುರಿಯವರು ಇವತ್ತೇನು ಬೆಳಗಾವಿ ಚಾಲನೆ ಮಾಡಿದ್ರು, ಅವ್ರಿಗೆ ನಮಗೆ ಬಂದ ಸುದ್ದಿ ಪ್ರಕಾರ, ನಮಗೆ ಬಂದ ಮಾಹಿತಿ ಪ್ರಕಾರ, ನಾವು ಅಖಿಲ ಭಾರತ ಮಟ್ಟದಲ್ಲಿ ಬೆಳಗ್ಗೆ ಬೆಂಗಳೂರು ನಾಟಕದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ. ನೀವ್ಯಾಕೆ ಬಂದು ಮಾಡಿ ಶುಭಾರಂಭ ಮಾಡ್ತೀವಿ. ಇಂತ ಒಂದು ಅರ್ಥಪೂರ್ಣ ಒಂದು ಪರ್ವ ಕಾಲ ಇದೆ, ಪುಣ್ಯವೇ ಹಣ್ಣಾದ ಕಾಲ ಇದೆ. ಈ ಪುಣ್ಯವೇ ಹಣ್ಣಾದ ಕಾಲದೊಳಗೆ ಯಾರು ಈ ಪ್ರವಾಹವನ್ನ ತಡೆಯೋದಕ್ಕೆ ಶಕ್ತಿ ಸಾಧ್ಯನೇ ಇಲ್ಲ. ಇವತ್ತು ನಾಳೆ ಮೂಲೆ ಮೂಲೆಯಿಂದ ಎಲ್ಲ ಚಿಂತಕರು, ಶರಣರು, ಅನೇಕ ಜನ ಇವತ್ತು ನಾವೇನಿರ್ತೀವಲ್ಲ ಬೆಳಗಾವಿ ಜಿಲ್ಲೆಯವರು ಅಷ್ಟೇ ಅಲ್ಲ, ಕಡಿಮೆ ಕಡಿಮೆ ಅಂತಂದ್ರು ಒಂದು 5 ಲಕ್ಷ ಜನ ಸಮಾವೇಶಗೊಳ್ಳುವಂತ ಒಂದು ಸಂಖ್ಯೆ, ಎಲ್ಲ ಪೂರ್ವಗಳು ತಯಾರಿ, ಒಂದು ಮಹಾ ಸಂದೇಶ ನಮಗೆ ಬರ್ತಾ ಇದೆ. ಆದ್ಮೇಲೆ ಇದೆಲ್ಲ ಕಾರಣ ಅಂತಂದ್ರೆ ಲಿಂಗಾಯತದ ಒಂದು ದಿವ್ಯ ಶಕ್ತಿಯ ಕಾಲ ಇದೆ, ಲಿಂಗಾಯತದ ಪುಣ್ಯ ಪರ್ವದ ಕಾಲ. ಈ ಬಸವನ ಬೆಳಗು, ಬಸವ ರಾಜ್ಯದ ಬೆಳಗು ನಮ್ಗೆಲ್ಲ ಕೊಟ್ಟಿರುವಂತಹ ಶಕ್ತಿ. ಆದ್ಮೇಲೆ ಶಿವಯೋಗಿಗಳು ಹೇಳಿರುವಂತಹ ತಮ್ಮ ಜೀವನದ ಒಂದೇ ಒಂದು ಮಾತನ್ನ ಕೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ. ಇದಕ್ಕೆ ಶರಣ ಸಂತೆಯವರು ಹೇಳಿರಲ್ಲ, ಯಾವ ನಾಡಿನೊಳ ಶಿವಯೋಗಿಗಳು, ಯಾವ ನಾಡಿನೊಳಗೆ ವಿಜಯ ಮಾತ ಶಿವಯೋಗಿಗಳು, ಯಾವ ನಾಡಿನೊಳಗೆ ಕುಂಟದ ಶಿವಲಿಂಗರು,
ಇದನ್ನೆಲ್ಲ ನಮಗೆ ಕೊಟ್ಟರು. ಎಲ್ಲರೂ ಕೂಡ ಅಪ್ಪ ಅಪ್ಪ ಅಂತ ಹೃದಯ ತುಂಬಿಕೊಂಡಾಡ, ನಮ್ಮಪ್ಪ ಅಂತ ಹೇಳ. ಆ ಪರಂಪರೆ ವಾರಸುದಾರಾಗಿ ನಾವು ತಿಳ್ಕೊಳ್ಬೇಕು. ಬ್ಯಾರೆ ಏನೂ ಮಾಡೋದು ಬೇಕಾಗಿಲ್ಲ. ಅತ್ರಿಷಿಗಳು ಬರುವ ಕಾಲದೊಳಗೆ ತಾಯಿಯಲ್ಲಿ ಹೋಗುವ ಬಗ್ಗೆ ತಾಯಿ ಹೇಳ್ತಾಳಂತ, ನನಗೆ ಬಸವ ದೀಕ್ಷೆ ನೀಡಿ, ನನಗೆ ದೀಕ್ಷೆ ನೀಡಿ ಅಂತ ಕೇಳ್ತಾಳಂತ. ಅವಾಗ ಶಿವಗಳು ಹೇಳ್ತಾರಂತ, ನೀವೇನು ಮಾಡ್ತಾ ಇದ್ದೀವ ಮನೆಯಲ್ಲಿ ಇವತ್ತು, ಯಾಕೆ ಬಸವಣ್ಣನವರನ್ನ ಬಸವ ಗುರುವನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅಂದ್ರ, ಬಸವಣ್ಣ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ದಿವ್ಯ ಶಕ್ತಿ, ಸಮಾಜದ ಶಕ್ತಿ, ಸಮಾಜವನ್ನ ಎಲ್ಲರನ್ನ ಹಿಂದಿಟ್ಟುಕೊಳ್ಳುವಂತಹ ಶಕ್ತಿ ಬಸವಣ್ಣ. ಆ ಕಾರಣಕ್ಕಾಗಿ ಅದೇ ಶಿವಯೋಗಿಗಳು ದಾರಿಯಲ್ಲಿ ಬರುವಾಗ ತಾಯಿ ಕೇಳ್ತಾರಂತೆ, ನನಗೆ ದೀಕ್ಷೆ ಕೊಡ್ರಿ, ನೀ ಏನ್ ಮಾಡ್ತಿದ್ದೇವ, ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಅವಾಗ ಶಿವಗಳು ಹೇಳಿದ್ರೆ ತಮ್ಮ ಬದುಕಿನ ಅದ್ಭುತವಾದ ಒಂದು ಮಾತು, ಏನು ಮಾಡಬೇಕಾಗಿರುತ್ತಾಯಿ, ಆ ನೀನು ಎರಡು ಕೈಯ ಬಡಿವಾಗ ಬಸವಾನು, ಆ ಕೆರೆಯಲ್ಲಿ ಹಾಕುವಾಗ ಬಸವಾನು, ತೆಗೆಯುವಾಗ ಬಸವಾನು, ಬಸವ 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 ಅಂತ ಪ್ರಸಾದ ಮಾಡ್ತಾ ಮುಂದುವರಿಯಮ್ಮ, ಇದೇ ನಿಮಗೆ ಬಸವ ದೀಕ್ಷೆ ಅಂತ ಕೇಳಿ ಅಗಣಿ ಶಿವಯೋಗಿಗಳು ಮಂಜಪ್ಪನವರಿಗೆ ಕೊಡೋದ್ರ ಮೂಲಕ ಬಸವನೇ ಅಪ್ಪ ಅಪ್ಪನೇ ಬಸವ ಅವನ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳಿದ್ರು. ಅದೇ ಪರಂಪರೆಯನ್ನ ನಮ್ಮ ಮುರುಗೋಡದ ಮಹಂತ ಶಿವಯೋಗಿಗಳು ಆಚರಿಸಿ ಅನುಭವಿಸಿದ್ರು. ತಮ್ಮ 60ನೇ ವರ್ಷದ ಅದ್ಭುತವಾದ ಕಾರ್ಯಕ್ರಮ ಮಾಡಿದಾಗ ಅಪ್ಪ ಅವರ ಈ ದುಡ್ಡು ಉಳಿದಾಗ ನಾವು ಏನ್ ಮಾಡ್ಬೇಕು ಅಂದಾಗ, ಇದನ್ನು ಮಠ ಖಾಸಗಿ ಮಾಡಿಡಬೇಡಪ್ಪ, ಬಸವ ಪೀಠ ಮಾಡಿ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ಆಗಿನ ಕಾಲದ ಗೌರವ ಮೌಲ್ಯವನ್ನು ಕೊಟ್ಟು ಆ ಬಸವ ಪೀಠವನ್ನು ಮಾಡಿದವರು ಮುರುಗೋಡದ ಮಹಂತ ಶಿವಯೋಗಿಗಳು ನೆನಪಿಸಿಕೊಳ್ಬೇಕು. ಆ ಪರಂಪರೆಯ ಸ್ವಾಮಿಗಳು ಇವತ್ತು ಆಲೋಚನೆ ಮಾಡಬೇಕು. ಮಹಂತ ಪುರ್ಣದಲ್ಲಿ ನಿಂತು ಹೇಳ್ತಾ ಇದ್ದೀವಿ, ನಮ್ಮಪ್ಪ ನಮ್ಮ ವಾರಸುದಾರಿಗೆ ನಮ್ಮ ಪೀಠ ಇರೋದು ಬಸವಣ್ಣವರಲ್ಲಿ ಹೊರತು ವೀರಶೈವರು ಲಿಂಗಾಯತ ಮತ್ತು ಲಿಂಗಾಯತನ ಡೋರು ಬಾರಿಸೋದು. ಇದನ್ನು ಬಾರಿಸುವಂತಹ ಸ್ವಾಮಿಗಳು ನಿಮ್ಮ ಧ್ವನಿ ಕಮ್ಮಿ ಮಾಡಿ, ನಾವು ಬಸವಣ್ಣನವರನ್ನು ಒಪ್ಪಿಕೊಳ್ಳದೆ ಹೋದ್ರೆ ಲಿಂಗಾಯತರು ಸ್ವಾಮಿಗಳು ನಮ್ಮ ಅವಶ್ಯಕತೆ ಇರಲಿಲ್ಲ, ಭಕ್ತರೇ ಅಂತ ಸಾಮ್ರಾಜ್ಯ ನಿರ್ಮಾಣ ಮಾಡೋದಕ್ಕೆ ತಯಾರಾಗ್ಯಾರ, ಮುಂದೊಂದು ದಿವಸ ನೀವು ಬಸವ ಅಂತಿದ್ರ ಭಕ್ತರೇ ಬುದ್ಧಿ ಕಲಿಸಿ ಬಸವ ಅನ್ನಿಸುವಂತ ಕಾಲ ಲೌಕಿಕ ಧರ್ಮ, ನಿಮ್ಮ ಧರ್ಮ ಇದು. ಆ ಕಾರಣಕ್ಕಾಗಿ ಈ ಮೂಲಕ ಕಟ್ಟಿರುವಂತ ಈ ಈ ವಚನೋತ್ಸವ, ಈ ವಿಜಯೋತ್ಸವ, ಈ ಅಪೂರ್ವ ಸಂಘಟನೆಯ ಕಾಲ ಪರ್ವದೊಳಗೆ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಇಂತಹ ಸಮಾವೇಶಗೊಂಡು ನಾಳೆ ಯುದ್ಧಗಳಕ್ಕೂ ಈ ಕಾರ್ಯಕ್ರಮವನ್ನು ಏನ್ ಮಾಡ್ತಾ ಇದೀವಿ ನೀವೆಲ್ಲ ಅಂತ ನಮ್ಮ ಶಂಕರಣ್ಣ ಬಿಜಾಪುರ ಅವರು ಹೇಳ್ತಾ ಇದ್ರು. ಮುಂದೆ ಏನ್ ಬರ್ತದ್ರಿ ನಮಗ್ ಗೊತ್ತಿಲ್ಲ, ನಮ್ಗೊಂದ್ ಸ್ವಲ್ಪ ಮನಸ್ಸಿಗೆ ಅಂತ ಹೇಳಿ ನ್ಯಾಯ ನಿಷ್ಠೂರಿ ತಾಕ್ಷಣ್ಯ ಪರ ನಾನಲ್ಲ ಶಂಕರಣ್ಣ ಅವರೇ, ನೀವು ಅನ್ಸ್ಬೇಕಾಗಿಲ್ಲ, ನ್ಯಾಯ ನಿಷ್ಠೂರಿ ತಾಕ್ಷಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾನು ಆಗಿ ಬಂದವನಲ್ಲ, ಕೂಡಲ ಸಂಘನ ರಾಜ ದೇಶದ ಲಿಪ್ಪನಾಗಿ ಅಂತ ಹೇಳಿ ನಮ್ಗೆ ಯಾರು ಮನಸ್ಸು ಯಾರು ಮಕ್ಕಳು ಮಗದೊಂದು ಶ್ರೀರಕ್ಷಣೆ ಬೇಡ ಹೌದು ಅನ್ನೋದು ಬೇಡ ಬೇಡ ಅನ್ನೋದು ಬೇಡ, ಬಸವಣ್ಣ ಒಬ್ಬ ಶ್ರೀರಕ್ಷಾಗಿ ನಮ್ಗೆ ಕೈಗೊತ್ತದ ನಾವಂತ ದಾರಿ ನಾವು ಹಿಡ್ಕೊಂಡು ಹೋಗೋಣ. ನೀವು ಅನ್ಬೇಕಾಗಿಲ್ಲ ಶಂಕರಣ್ಣ ಅವರೇ, ನನ್ನಂತ ಅನೇಕ ಮನಸ್ಸುಗಳು ನಿಮ್ ಜೊತೆಗದ ಇವತ್ತು ಅನೇಕ ಶಿವಯೋಗದ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ವೀರಶೈವ ಹಿಡ್ಕೊಂಡ ಬರ್ತಾರ ಅವರು, ಆ ಈ ವ್ಯವಸ್ಥೆಗಳಲ್ಲಿ ನೀವು ಮುನ್ನಡೆದ್ರೆ ಕಷ್ಟ ಆಗ್ತದೆ ಅನ್ನೋಂತ ನಮಗೆ ಸಂದೇಶಗಳು ಕೊಟ್ಟಾರ. ಆದ್ರ ಬಹಳ ಅಭಿಮಾನದ ಮಾತನ್ನು ನೆನಪಿಸಿಕೊಳ್ಬೇಕು, ನಮ್ಮ ನಾಗಮೂರ ಅವರಿಗೆ ಬಹಳ ಬಹಳ ಕಷ್ಟದ ದಿನಮಾನ ಇದೆ, ಬಹಳ ಸಂಘರ್ಷದ ದಿನಮಾನ ಇದೆ. ಅದು ಎಲ್ಲಿ ಬಂದ ಪರಿಸ್ಥಿತಿ ಅವ್ರಿಗೂ ಗೊತ್ತು ನನಗೂ ಗೊತ್ತು. ಈ ಸವಾಲುಗಳಂತೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಜಂಗಮ ಲಿಂಗ ನೀನೇ ಯಾಕೆ ಕೂಡಲು ಸಂಗಮ ಲಿಂಗ ಬಸವಣ್ಣ ಅವರು ಆಯ್ಕೆ ಮಾಡಿಕೊಂಡವರು, ಪೀಠ ಆಯ್ಕೆ ಮಾಡ್ಕೊಳ್ಳಿಲ್ಲ, ಪ್ರತಿಷ್ಠೆಯನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಆಯ್ಕೆ ಮಾಡ್ಕೊಂಡಿದ್ರೆ ನಮ್ಮ ಅಜ್ಜ ಅವರು ಸುಮ್ಮನೆ ಇರ್ಬೋದಿತ್ತು. ಆದ್ರೆ ಅತ್ಯಂತಿಕವಾಗಿ ಅವರು ಕಣ್ಣು ಮುಂದೆ ಕಂಡಿದ್ದು ಒಂದು ಸಮಾಜ, ಒಂದು ಬಸವಣ್ಣ. ಇವತ್ತು ಈ ಕಾಲಘಟ್ಟದೊಳಗೆ ನಮ್ಮ ಅಜ್ಜ ಅವರು ಏನಾದ್ರು ಇವತ್ತು ನಿಲ್ಲದೆ ಹೋಗಿದ್ರ ಕರ್ನಾಟಕದೊಳಗೆ ಈ ಕ್ರಾಂತಿಯ ಉದಯ ಆಗ್ತಿರ್ಲಿಲ್ಲ, ಈ ಕ್ರಾಂತಿಯ ಬೆಳಕನ್ನು ನಾವು ಕಾಣ್ತಾ ಇರಲಿಲ್ಲ. ಒಬ್ಬ ನಿಜವಾದ ಧೀರೋದಾತ ನಿಲುವಿನ ಗುರುವಿನ ಅವಶ್ಯಕತೆ ಇತ್ತು, ಸಮಾಜದ ಸಂಘಟನೆ ನಿಮ್ಮಂತ ಯುವಕರ ನೇತಾರ ಅವಶ್ಯಕತೆ ಇತ್ತು. ಇವತ್ತು ನಾಗನೂರು ಮಠದ ಸ್ವಾಮೀಜಿಯವರು ನಮ್ಮಪ್ಪ ಅವರು ತಗೊಂಡ ನಿರ್ಣಯಕ್ಕ, ವಿಶೇಷವಾಗಿ ನೀವೆಲ್ಲ ಅವ್ರ ಜೊತೆಗೆ ಆಂತರಿಕವಾಗಿ ಅದಿರೋ ಕಾರಣಕ್ಕಾಗಿಯೂ ಕೂಡ ಅಷ್ಟೊಂದು ದೊಡ್ಡ ಶಕ್ತಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಕೂಡ ನಾವು ಅಭಿಮಾನದಿಂದ ನಿಮ್ಮ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ನಮಗೂ ನಮ್ಗೆ ಗೊತ್ತದಲ್ಲ, ನಮ್ಮ ನಮ್ಮ ಊರಾಗ ಅರ್ಧಕ್ಕರ್ಧ ಬೇರೆನಾದವ್ರಿ, ಅರ್ಧಕ್ಕರ್ಧ ಬೇರೆನಾದವ್ರು, ಒಂದು ಬ್ಯಾ ಆಗ್ತದ ಒಂದು ತ್ಯ ಆಗ್ತದ. ಇವರು ತಗೊಂಡು ಹಾಕಾದ್ರೆ ಆ ಪರಿಸ್ಥಿತಿ ಇರಲಿಲ್ಲ, ಬೆಳಗಾವಿ ಅಂತ ಪರಿಸ್ಥಿತಿ ಇರಲಿಲ್ಲ. ನೀವೆಲ್ಲ ಬಸವಣ್ಣ ಅಂತೀರಿ, ನೀವೆಲ್ಲ ಒಂದು ಶಕ್ತಿಯಾಗಿ ಇರ್ತೀರಿ.
ಇದು ನಾವು ಸಾಂಗಲ್ ಮಾಡೋದಕ್ಕೆ ದೊಡ್ಡ ಖುಷಿ ಅನಿಸ್ತದ, ಸಂಭ್ರಮ ಅನಿಸ್ತದ, ಹೌದಲ್ಲ ನಾವು ಮಾಡ್ಬೇಕಂತ ಅನಿಸ್ತದ. ಬಹುಶಃ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಆದರೂ ಕೂಡ ಈ ಭಜನೆ ಧ್ಯಾನ ಪ್ರಾರ್ಥನಾ ಮಾಡ್ತಾ ಬಸವ ಗುರುವಿನ ತತ್ವವನ್ನು ಪ್ರಸಾರ ಮಾಡ್ತಾ ನೀವೇನು ಈ ವೈಚಾರಿಕ ಕ್ರಾಂತಿಯೊಳಗ ಮನುಕುಲದ ಕ್ರಾಂತಿಯೊಳಗ ಯಾವ ಧರ್ಮದ ವಿರೋಧಿಗಳಲ್ಲ ನಾವು, ಯಾವ ಮತ್ತೊಂದು ವ್ಯವಸ್ಥೆಯ ವಿರೋಧಿಗಳಲ್ಲ, ನಮ್ಮದಿರುವಂತ ಸಮಾನತೆ ಸಹೋದರತೆ ವಿಶ್ವ ಬಂಧುತ್ವ ಸಂದೇಶ ನೆರವೇರುತ್ತದೆ. ಅಂತ ಸಂದರ್ಭದೊಳಗೆ ಒಂದು ಸಣ್ಣ ಸೂಚನೆ, ಯಾರು ಅನೇಕ ಭಾವಿಸಬಾರದು, ಯಾಕಂದ್ರೆ ಲಕ್ಷ ಲಕ್ಷ ಜನರಿಗೆ ಪ್ರಸಾದ ಮಾಡುವಂತ ವ್ಯವಸ್ಥೆ ಅದು ಎಷ್ಟು ಕಷ್ಟ ಅಂತ ನಿಮ್ಗೆ ಅರ್ಥ ಆಗ್ತದ. 5 ಕಡೆಗೆ ಪ್ರಸಾದದ ವ್ಯವಸ್ಥೆಯನ್ನು ಬರುವಂತವರಿಗೆ ಈಗಾಗಲೇ ಮಾಡಿದ್ದಾರೆ. ಆ ಅಗ್ನಿ ಭಾಗದಿಂದ ಹುಕ್ಕೇರಿ ಭಾಗದಲ್ಲಿ ಬರುವಂತವ್ರಿಗೆ ಒಂದು ಕಡೆ, ಬಾಗಲಕೋಟೆ ಭಾಗದಿಂದ ಬರುವಂತವ್ರಿಗೆ ಒಂದು ಕಡೆ ಮಾಡಿದ್ದಾರೆ. ಹಾಗೆ ಧಾರವಾಡ ಕಡೆ ಬರುವಂತವ್ರಿಗೆ ಈಗೆಲ್ಲ ಅಲ್ಲಲ್ಲೇ ವ್ಯವಸ್ಥೆಗಳನ್ನ ಹೆದ್ದಾರಿಗಳನ್ನು ಮಾಡಿದ್ದಾರೆ. ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು, ನಾವೇ ಇಲ್ಲಿ ಬೆಳಗಾವಿಯವರು, ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಆದಷ್ಟು ನಮ್ಮ ಮನೆಯಲ್ಲಿಯೇ ಮಧ್ಯಾಹ್ನದ ಪ್ರಸಾದವನ್ನ ಅಥವಾ ಆ ವ್ಯವಸ್ಥೆಯನ್ನು ಏನಾದರೂ ಮಾಡ್ಕೊಂಡು ಬರಬೇಕಂತ ಹೇಳಿ ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಬಹಳ ನೋಡಿ ಜನರ ಪ್ರೇರಣೆ ಮತ್ತು ಅದ್ಭುತವಾದ ಶಕ್ತಿ ಹೇಗಿರ್ತದಂದ್ರೆ ಗಡಿಂಗ್ ಗ್ಲಾಸ್ ನಿಂದ 15,000 ಜನ ಶರಣ ಶರಣೆಯರು ಒಟ್ಟಿಗೆ ಅವರೆಲ್ಲ ಪಾಲ್ಗೊಳ್ಳಕ್ಕೆ ನಮ್ಮ ಕಡೆ ಬರ್ತಾ ಇದ್ದಾರೆ. ಪಾಲ್ಗೊಳ್ಳೋದು ಬಸ್ ಬಹಳ ದೊಡ್ಡ ವಿಶೇಷ ಅಲ್ಲ, 15,000 ಜನ ತಾವು ಬರುವಂತಹ ಬಸ್ ನಲ್ಲಿ ಟ್ರ್ಯಾಕ್ಸ್ ನಲ್ಲಿ ತಾವು ಬಂದು ಪಾಲ್ಗೊಂಡು ತಮ್ಮ ಪ್ರಸಾದವನ್ನು ತಾವೇ ಸಿದ್ಧ ಮಾಡ್ಕೊಂಡು ಬಂದು ಇಲ್ಲಿ ಪ್ರಸಾದ ಮಾಡ್ಕೊಂಡು ನಮ್ಗೆ ಸೇವೆ ಸಲ್ಲಿಸಿ ಅವ್ರು ಗಡಿ ಕೆಲಸ ಹೋಗ್ತಾ ಇದಾರಲ್ಲ. ಇವತ್ತು ಬಂದು ಅವ್ರು ನಮ್ಗೆ ಜಾಗ ನೋಡ್ಕೊಂಡು ಹೋದ್ರ, ಅವರು ನಿನ್ನೆ ಬಂದು ಇವತ್ತು ಬಂದು ನಮ್ ವಾಹನ ಎಲ್ಲಿ ನಿಲ್ಲಿಸ್ಬೇಕು, ನಮ್ಮ ಪ್ರಸಾದ ನಾವೆಲ್ಲಿ ಸಿದ್ಧ ಮಾಡ್ಕೊಳ್ಬೇಕು, ನಾವೆಲ್ಲಿ ಪ್ರಸಾದ ಮಾಡ್ಬೇಕು ಅಂತೇಳಿ ಇದು ತಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಳ್ತೇನೆ. ಬರುವಂತ ಜನರಿಗೆ ಪ್ರಸಾದ ಮಾಡೋದೇ ಬಹಳ ದೊಡ್ಡ ಸವಾಲಾಗಿರೋದ್ರಿಂದ ನಮ್ಮ ನಮ್ಮ ಬೆಳಗಾವಿ ಪ್ರಾಂತವರು ನಮ್ಮ ನಮ್ಮ ಮನೆಯಲ್ಲಿಯೇ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮುಗಿಸ್ಕೊಂಡು ಸ್ವಲ್ಪ ಮುಂಚೆನೆ ಗಟ್ಟಿಯಾಗೆ ಬರ್ರಿ, ಏನು ತೊಂದರೆ ಇಲ್ಲ. ಗಟ್ಟಿಯಾಗಿ ಕೊಡೋದಂದ್ರೆ ನ್ಯಾಯ ಮುಗಿಸ್ಕೊಂಡ ಬಂದು ಇಡ್ಲಿ ತಗೊಂಡು ಬರ್ತೀರಿ, ಮತ್ತೆ ಇಡ್ಲಿ ಮಾಡ್ಬೇಕು ದಯವಿಟ್ಟು ಸ್ವಲ್ಪ ನ್ಯಾಯ ಮಾಡ್ಕೊಂಡು ಬರ್ರಿ. ನ್ಯಾಯ ಮಾಡ್ಕೊಂಡು ಬಂದು ಕೂತ್ರಿ ಅಂದ್ರೆ 4 ತಾಸು ಅಲೆಗಾಡಲಿಲ್ಲ. ನಮ್ಗೆ ಒಂದೊಂದು ಘೋಷಣೆ, ಭಾರತ ದೇಶ ಅತಿಶಯೋಕ್ತಿ ಮಾತೇನಲ್ಲ, ಇದಕ್ಕೆಲ್ಲ ಶಕ್ತಿಯಾಗಿ ನಿಂತ ನನ್ನ ಅಭಿಮಾನದ ಲಿಂಗಾಯತ ಸಂಘಟನೆ, ನನ್ನ ಹೆಮ್ಮೆಯ ಲಿಂಗಾಯತ ಸಂಘಟನೆ, ಎಲ್ಲ ನನ್ನ ಬಾಂಧವರನ್ನ, ಯುವಕರನ್ನ, ಹಿರಿಯರನ್ನ, ವಿಶೇಷವಾಗಿ ತಾಯಿಯರನ್ನ ಏನು ಏನು ಬಣ್ಣಿಸಿದ್ರು ಕಡಿಮೆ, ಏನಂತ ಹಾಡು ಏನಂತ ನಮ್ಮ ಶರಣರು ಏನು ಹಾಡೋದಲ್ಲ ಏನು ಬೇಡುವುದಲ್ಲ, ನಾ ಬಸವಣ್ಣಲ್ಲಿ ಮಹಾಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಷ್ಟೇ. ಬಸವಣ್ಣ